ಎಲ್ಲರಿಗೂ ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತಿನ ಸಂತೆಯಲ್ಲಿ ಏನ್ ನಡೀತು ನೋಡೋಣ ಬನ್ನಿ. ಧಾರವಾಡದ ಅತ್ತೆ ಮತ್ತೆ ಶಿವಮೊಗ್ಗ ಸೊಸೆ ಇಬ್ರು ಸೇರ್ಬಿಟ್ಟು ಹೇಗೆ ಹಾಸ್ಯಭರಿತವಾಗಿ ಮಾತಾಡ್ಕೊಂತ ಸಿಹಿ ಕಡುಬು ಮತ್ತು ಮೋದಕ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಯವ್ವ ಹಬ್ಬಕ್ಕೆ ಕಡುಬು ಮಾಡ ನೆನ್ಬೆ? ಆಯ್ತು ಅತ್ತೆ ಮಾಡೋಣ. ಮತ್ತೆ ಮಾಡಲ್ಲ, ಮತ್ತೆ ಸುಮ್ಮನೆ ಕೂತಿದ್ದೆ, ಅವಾಗಿಂದ ನಾನು ನೋಡಕತ್ತೀನಿ. ಕುಂತೋಳು ಮೇಲೆ ಹೇಳಕ್ ವಲ್ಲಿ ಅವ್ವ, ಕುಂತೇ ಬಿಟ್ಟಿದಿ. ಇಂದ ನೋಡಕತ್ತೇನಿ, ಏನ್ ಹಚ್ಕೊಂತಿ ಹಚ್ಕೊಂತಿ, ಆ ಮುಖ ಎಂತಕ್ ಬರ್ತತಿ ಅವ್ವ. ಕಾಯಿ ತುರ್ದಿಟ್ಟು ಎಷ್ಟೊತ್ತಾಯ್ತ್ ನಾನು, ನೀನು ಅಲ್ಲೇ ಕುಂತೀಯ. ಎಳ್ಳು ಹುರ್ಕೊಂಡೆ ನೋಡಿಲ್ಲಿ, ನೋಡು ಈ ತರ ಎಳ್ಳು ಹುರ್ಕೋಬೇಕು. ಬಾ ಇಲ್ಲಿ ನೋಡ್ಕ, ಒಂದು ಬೌಲ್ ಕಾಯಿ ತುರಿತಗ, ಅದರಾಗೆ ಅರ್ಧ ಬೌಲು ಬೆಲ್ಲ ತಗ, ಮತ್ತೆ ಎಳ್ಳು ತಗ, ಮತ್ತೆ ಏಲಕ್ಕಿ ಪುಡಿ ಕುಟ್ಟಿಟ್ಕೋಬೇಕು. ನೋಡಿಲ್ಲಿ ಹೆಂಗ್ ಜೋಡ್ಸಿಟ್ಟಿ ನೋಡ್ಕೋ ಸರಿಯಾಗಿ. ಮುಂದಿನ ವರ್ಷ ನೀನ್ ಮಾಡ್ಲೇಬೇಕು ನೋಡು. ಎಲ್ಲ ಜೋಡ್ಸಿಟ್ಟೇನಿ, ಸ್ವಲ್ಪ ಕೈ ಆಡ್ಸಕರು ಬಾ. ಆಯ್ತು ಅತ್ತೆ. ನೋಡಿ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಅತ್ತೆ, ಬೆಲ್ಲ ಹಾಕೊಳ್ತಾ ಇದ್ದೀನಿ, ಎಳ್ಳು ಹಾಕೊಳ್ತಾ ಇದ್ದೀನಿ ಅತ್ತೆ, ಏಲಕ್ಕಿನೂ ಹಾಕೊಳ್ತಾ ಇದ್ದೀನಿ ಅತ್ತೆ. ಹೀಗೆ ಮಿಕ್ಸ್ ಮಾಡ್ಬೇಕಾ ಅತ್ತೆ? ಹಿಂಗೆ ಮಗ್ಚು, ಅಲ್ಲಿ ಬೆಂಕಿ ಸಂಡ ಮಾಡ್ಕ ಮೊದ್ಲು. ಹೊತ್ತಿಸ್ಗಿತಿ ನಂದೆಲ್ಲ ಮಾಡಿದ್ದೆಲ್ಲ ಬೇಕಾರ ಮಾಡಿ ಹಾಕ್ತೀನಿ ನೀನಂತೂ. ಇಲ್ಲ ಅತ್ತೆ, ಆಯ್ತು ಅತ್ತೆ, ಸಣ್ಣ ಮಾಡ್ಕೊತೀನಿ, ಸ್ಟವ್ ಸಿಮ್ ಮಾಡ್ಕೊತೀನಿ. ಹ್ಞೂ, ಹಿಂಗೆ ಹುರಿಬೇಕು ನೋಡವ್ವ. ಹಾಂ, ಮಗ್ಚು ಹಿಂಗೆ. ಇದಕ್ಕೆ ಪಾಕ ಏನು ಭಾಳ ಬರೋದೇನು ಬೇಡ, ಸುಮ್ಮನೆ ಹಿಂಗೆ ಅಂಟಾದ್ರೆ ಅಷ್ಟು. ಬೆಲ್ಲ ಮತ್ತು ಕೊಬ್ಬರಿ ಕರಗಿದ್ರೆ ಆಯ್ತು ನೋಡವ್ವ, ಅಷ್ಟಾದ್ರೆ ಸಾಕು. ಎಲೆಗೆ ಕಣ್ಕ ಮಾಡ್ಕೊಳ್ಳೋಣಂತವ. ಒಂದೂವರೆ ಬೌಲ್ ನೀರು ತಗೋ, ಒಂದು ಬೌಲ್ ಅಕ್ಕಿ ಹಿಟ್ಟು ತಗೋ. ಹಿಟ್ಟು ಫುಲ್ ಬೇಡ, ಬೌಲ್ ಎಷ್ಟಿರುತ್ತೆ ಅಷ್ಟಿದ್ರೆ ಸಾಕು. ಈಗ ನೋಡು, ಒಂದು ಬಾಂಡ್ಲಾದಾಗ ಎಲ್ಲ ನೀರು ಹಾಕೊಳೋಣಯ್ಯವ. ಚೂರು ತುಪ್ಪ ಹಾಕ್ಕೊಂಡೇನೆ ಗಂಟಾಗಬಾರ್ದು ಅಂತ, ಚೂರು ಉಪ್ಪು ಹಾಕ್ಕೊಂಡೇನೆ. ಹಿಂಗೆ ನೀರು ಕುದ್ಲಿಕ್ಕೆ ಹತ್ತತ್ ನೋಡು, ಹಿಂಗೆ ಹತ್ತಬೇಕು ಕುದಿ. ಆಮೇಲೆ ಚೂರೆ ಹಿಟ್ಟು ಹಾಕ್ಕೊಂಡು ಮಗ್ಚಬೇಕು. ಬಾ ಕೈ ಆಡ್ಸ್ ಬಾ. ಹಾಂ ಹಾಂ, ಆಯಿತು ಅತ್ತೆ, ಹೀಗೆ ಮಾಡಬೇಕಾತ್ತೆ. ಹಾಂ, ಸ್ಟವ್ ಸಿಮ್ ಮಾಡ್ಕೊಂಡಿಯಾವ. ಹಾಂ, ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ ಹಾಕ. ಹಾಂ ಹಾಕ ಹಾಕ. ಹಾಂ, ಆಯಿತು ಅತ್ತೆ. ಈ ಥರ ಮಗ್ಚಬೇಕಲ್ವ ಅತ್ತೆ? ಹಾಂ, ಚಲೋ ಬೇಯ್ಬೇಕು ನೋಡವ್ವ ಅದ್ರಾಗೆ. ಹಾಂ, ಈ ಥರ ಆಗಬೇಕು. ಆಮೇಲೆ ಒಂದು ಪ್ಲೇಟ್ದಾಗ ತೆಗಿ ಅದನ್ನು. ಹಾಂ, ಸ್ವಲ್ಪ ಬಿಸಿ ಬಿಸಿ ಇರ್ತಿದ್ದಂಗೆ ಹಿಂಗೆ ನಾದಬೇಕು ನೋಡು. ಹಾಂ, ನಿನಗೆ ಕೊಟ್ರೆ ನಾತಿ ಕೈ ಸುಡ್ತವೆ ಅಂತ ಯಾವಾಗ ನೋಡಿದ್ರು ನೋಡು, ನಾ ಹೆಂಗೆ ನಾದಿಟ್ಟೇನೆ. ಹಿಂಗೆ ನಾದಿಟ್ಕೋಬೇಕು. ಹಿಂಗೆ ಮಣಿ ಮತ್ತು ಲಟ್ಟಣಿಗೆ ತೊಗೋಬೇಕ, ಅದಕ್ಕೆ ಒಂಚೂರು ತುಪ್ಪ ಸವ್ರ್ಕೋಬೇಕು. ಹಿಂಗೆ ಹಿಟ್ಟನ್ನು ಈ ಥರ ಹಿಂಗೆ ಮಾಡ್ಕೋಬೇಕು, ಉಳ್ಳಿ ಕಟ್ಕೋಬೇಕು ಇವಾಗ. ಆಯ್ತು, ಇನ್ನು ನಾನು ಮಾಡ್ತೀನತ್ತೆ. ಓ, ಈ ಥರ ಚಿಕ್ಕ ಚಿಕ್ಕ ಬಾಲ್ ಮಾಡ್ಕೋಬೇಕಾತ್ತೆ? ಓಹೋ, ಈ ಥರನಾ? ಓಹೋ, ಈ ಥರ ಮತ್ತೆ ಉದ್ದ ಮಾಡ್ಕೋಬೇಕಾ ಬಾಲನ್ನು? ಓಹೋ, ಹೀಗೆ ತಟ್ಕೋಬೇಕಲ್ವಾತ್ತೆ? ಓಹೋ, ಓ ಹೀಗೆ ತಟ್ಕೋಬೇಕಾ? ಆಮೇಲೆ ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕಲ್ವಾ? ಹ್ಞೂ, ನೋಡು ಈ ಥರ ಲಟ್ಟಿಸ್ಬೇಕು, ಉದ್ದಕ್ಕೆ ಲಟ್ಟಿಸ್ಬೇಕು ಅದನ್ನು. ಹಾಂ, ಹಿಂಗೆ ಲಟ್ಟಿಸ್ಬೇಕು ನೋಡು ನೋಡು, ಅದ್ರಾಗ ಹೂರ್ಣ ತುಂಬಬೇಕು ಈ ಥರ. ನೋಡ್ಕೋ ಚಲೋ ಹತ್ನಾಗ ನೋಡ್ಕೋ ನೋಡು, ಹಿಂಗೆ ಹೂರ್ಣ ತುಂಬಬೇಕು ಅದ್ರಾಗ ನೋಡು, ಹಿಂಗೆ ತುಂಬಬೇಕು. ಹೌದಾ ಅತ್ತೆ? ಹೂರ್ಣ ತುಂಬಿ ಹಿಂಗೆ ಮಡಚ್ಬೇಕು ನೋಡವ್ವ. ಏನು ಮಡಚ್ತೀಯೋ, ಏನು ನೋಡ್ಕೊತೀಯೋ, ಎತ್ತಾಗ ನೋಡಕತ್ತೀಯೇ ಅವ್ವ. ಬರ್ ನೋಡು ಈ ಥರ ಮಡಚ್ಬೇಕು ನೋಡು, ಹೆಂಗೆ ತಯಾರದು ಸಿಹಿ ಕಡುಬು. ನೀ ಮಾಡಿ ನೋಡೋಣ ಮೋದಕ ಹೆಂಗೆ ಮಾಡ್ತೀಯ ಅಂತ. ನಾನು ಮೋದಕ ಮಾಡ್ತೀನಿ ಅತ್ತೆ. ನೋಡಿ ಈ ಥರ ಎಲೆ ಲಟ್ಟಿಸ್ಬೇಕಲ್ವಾ, ಈ ಥರ ಹೂರ್ಣದ ಉಂಡೆ ಮಾಡ್ಕೋಬೇಕು, ಅದನ್ನು ಮಿಡ್ಲಲ್ಲಿ ಇಟ್ಕೋಬೇಕು. ಈ ಥರ ಈ ಥರ ಮಿಡ್ಲಲ್ಲಿ ಇಟ್ಕೋಬೇಕು. ಆಮೇಲೆ ಎಲೆ ಇರುತ್ತಲ್ಲ ಹೀಗೆ ಫೋಲ್ಡ್ ಮಾಡ್ಕೋಬೇಕು, ತುದಿ ತುದಿ ಈ ಥರ ಮಡ್ಚ್ಕೋಬೇಕು. ಈ ಥರ ನೋಡಿ, ಈ ಥರ ಮಡ್ಚ್ಕೋಬೇಕು ನೋಡಿ. ಹೇಗೆ ಬಂತು ಶೇಪ್ ನೋಡಿ, ಹೇಗೆ ಬಂತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣ್ತಿದೆ. ಆಮೇಲೆ ನಿಧಾನವಾಗಿ ಈ ಥರ ಕ್ಲೋಸ್ ಮಾಡಬೇಕು. ಹೇಗಾಯ್ತು ನೋಡಿ ಮೋದಕ, ತುಂಬ ಚೆನ್ನಾಗಿ ಬಂತಲ್ವಾ? ಇವಾಗ ಬೇಯವ ಇಡ್ಲಿ ಪಾತ್ರದಾಗ ಹಬೆದಾಗ ಬೇಯಿಸೋಣ ಏನವ. ಹಬೆದಾಗ ಒಂದು 8 ನಿಮಿಷ ಬೇಯಿಸಿದ್ರೆ ಸಾಕು ನೋಡ್ಬೆ. ಹಾಂ, 8 ರಿಂದ 10 ನಿಮಿಷ ಬೇಯಿಸು ನೋಡು, ಹೆಂಗೆ ಜೋಡಿಸಿಟ್ಟೇನಲ್ವ ನೋಡು, ಹೆಂಗೆ ಬೆಂದಾವ ನೋಡು, ಎಷ್ಟು ಚಲೋ ಆಗ್ಯಾವ ಸಿಹಿ ಕಡುಬು. ನನ್ನ ಈ ಹೊಸ ಪ್ರಯತ್ನಕ್ಕೆ ನೀವು ಬೆಂಬಲ ಕೊಡ್ತೀರಂತ ನನಗೆ ಗೊತ್ತು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.